ಮುಖ್ಯಮಂತ್ರಿಗಳು ಭಾವುಕರಾದರು ಜೀವನದಲ್ಲಿ ಯಾವುದು ಶಾಶ್ವತ ಅಲ್ಲ ಈ ಬದುಕು ಕೂಡ ಶಾಶ್ವತ ಅಲ್ಲ ಎಷ್ಟು ದಿವಸ ಬದುಕುತ್ತೀವೋ ಅಂತ ಗೊತ್ತಿಲ್ಲ ತವರೂರಲ್ಲಿ ಸಿಎಂ ಭಾಷಣ ಮಾಡುತ್ತಿರಬೇಕಾದರೆ ಭಾವುಕರಾದರು ಬ್ರೇಕಿಂಗ್ ನ್ಯೂಸ್ ನಿಮ್ಮ ಆತ್ಮ ಸಾಕ್ಷಿಯಾಗಿ ನೀವು ನಡೆಕೊಂಡ್ರೆ ಬೇಕಾದಷ್ಟು ಒಳ್ಳೆಯದಾಗ್ತದೆ ಯಾವುದು ಶಾಶ್ವತ ಅಲ್ಲ ಈ ಬದುಕೇ ಶಾಶ್ವತ ಅಲ್ಲ ನಾವು ಎಷ್ಟು ಸಿರ್ತೀವಿ ಗೊತ್ತಿಲ್ಲ ಇಂತಹ ಒಂದು ಸಂದರ್ಭದಲ್ಲಿ ಈ ಸ್ಥಾನಮಾನಗಳು ಕೂಡ ಎಲ್ಲೂ ಶಾಶ್ವತ ಅಲ್ಲ ಅದರ ಅರಿವು ಪ್ರತಿಯೊಂದು ಕ್ಷಣ ನಮಗೆ ನಿಮ್ಮೆಲ್ಲರ ಆಶೀರ್ವಾದ ನಿಮ್ಮೆಲ್ಲರ ಸಹಾಯ ಸಹಕಾರ ಇವತ್ತು ನಾನು ನಿಮ್ಮ ಮುಂದೆ ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ನಿಂತಿದ್ದೇನೆ ಆದರೆ ಒಂದು ಮಾತನ್ನ ನಾನು ಪದೇ ಪದೇ ಹೇಳ್ತಾ ಇದ್ದೆ ಈ ಕ್ಷೇತ್ರದ ಹೊರಗಡೆ ನಾನು ಜಲ ಮಂತ್ರಿ ನೀರಾವರಿ ಸಚಿವ ಆದರೆ ಇಲ್ಲಿ ಒಳಗಡೆ ಬಂದಾಗ ನಾನು ಕೇವಲ ಬಸವರಾಜ इवत मुख्यमंत्री अद्ते नानु सिग्गावन क्षेत्र बंदगे मुख्यमंत्री आगेबू आज इम मट के नान बसवराज बोम्मई याक बसवराज बोम्मई अवंत शाश्वत अब हिंदी पद पदनाम शाश्वत अल ಅವರ ಮಾತು ಮುಂದುವರಿತು ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸಕ್ಕೆ ನಾನು ಆಭಾರಿ ರೊಟ್ಟಿ ನವಣಕ್ಕಿ ಅನ್ನ ಮಾಡಿ ಹಾಕಿದಿರಾ ಶಿಗ್ಗಾವಿ ಭಾಷಣದ ಸಂದರ್ಭದಲ್ಲಿ ಬೊಮ್ಮಾಯಿ ಭಾವುಕರಾಗಿ ಕಣ್ಣೀರಿಟ್ಟರು ನಾನು ಮೂರಿಗೆ ಬಂದಾಗ ರೊಟ್ಟಿ ತಿನ್ಸಿದಿ ನವಣಕ್ಕಿ ಅನ್ನ ಮಾಡಿ ಹಾಕಿದೆ ನಾನು ಮರೆಯದು ನಾನು ಏನು ಕೆಲಸ ಮಾಡಿದ್ರೂ ಕೂಡ ಆ ಋಣವನ್ನು ತೀರಿಸಕ್ಕೆ ಸಾಧ್ಯ ಇಲ್ಲ ನನ್ನೇನು ಬಹಳ ದೊಡ್ಡ ಆಸೆ ಇಲ್ಲ ಶಾಶ್ವತವಾಗಿ ನಿಮ್ಮ ಪ್ರೀತಿ ವಿಶ್ವಾಸವನ್ನು ಉಳಿಸಿಕೊಂಡು ಹೋಗಬೇಕು ಅನ್ನುವಂಥದ್ದಷ್ಟೆ ನಿಮ್ಮ ಪ್ರೀತಿ ವಿಶ್ವಾಸದ ಮುಂದೆ ಯಾವ ಅಧಿಕಾರನೂ ಮಹತ್ವದಲ್ಲ ಅಂತ ನನ್ನ ಭಾವನೆ ಅವರ ಮಾತು ಮುಂದುವರಿತು ಯಾರು ಜೊತೆಗಿದ್ದಾರೆ ಯಾರಿಲ್ಲ ಅನ್ನೋದಲ್ಲ ಒಂದು ಟೈಮ್ ಅಲ್ಲಿ ಎಲ್ಲರೂ ಕೂಡ ನಮ್ಮ ಜೊತೆಗಿದ್ದವರೇ ಭಾಷಣದ ಮೇಲೆ ನೋವು ತೋಡಿಕೊಂಡ್ರು ಬೊಮ್ಮಾಯಿ ಅವರು ಇವತ್ತು ನಮ್ಮ ಜೊತೆಗಿದ್ದರು ಯಾರಿಲ್ಲ ಪ್ರಶ್ನೆ ಇಲ್ಲ ಒಂದಿಲ್ಲ ಒಂದು ಸಂದರ್ಭದಲ್ಲಿ ಎಲ್ಲರೂ ನಮ್ಮ ಜೊತೆಗಿದ್ದವರೇ ಬಹಳಷ್ಟು ಪ್ರೀತಿ ವಿಶ್ವಾಸ ಬೆಂಬಲ ಕೊಟ್ಟಿದ್ದೀರಿ ನಾನು ಮನೆಯಿಂದ ಪದೇ ಪದೇ ಬಂದು ತಮ್ಮನ್ನು ನೋಡೋಕ್ಕಾಗಿಲ್ಲ ಆದರೆ ನಿಮ್ಮ ನೋಡಿದಾಗ ಒಮ್ಮೆ ಆ ಭಾವನೆಗಳು ಬರ್ತವೆ ದೊಡ್ಡ ಜವಾಬ್ದಾರಿ ಯಾವತ್ತು ನನ್ನ ಹೆಗಲ ಮೇಲಿದೆ ಇಡೀ ರಾಜ್ಯದ ಸಮಗ್ರ ಚಿಂತನೆ ಅಭಿವೃದ್ಧಿ ಮಾಡುವಂಥದ್ದು ಎಲ್ಲ ಸಂದರ್ಭಗಳ ಭಾವನೆಗಳಿಗೆ ಸ್ಪಂದಿಸುವಂಥದ್ದು ಬಹಳ ದೊಡ್ಡ ಜವಾಬ್ದಾರಿ ಇವತ್ತಿನ ಕಾಲದಲ್ಲಿ ಜನರ ಆಸ್ತ್ರಗಳು ಹೆಚ್ಚಿದೆ ಸರ್ಕಾರಕ್ಕೆ ಹಲವಾರು ಸವಾಲುಗಳಿವೆ ಅವುಗಳನ್ನು ಎದುರಿಸಿ ಯಶಸ್ವಿಯಾಗುವಂಥದ್ದು ನಮ್ಮ ಗುರಿ ನೀವು ಕೊಟ್ಟ ನಾನು ಇನ್ನೊಂದು ಮಾತು ಹೇಳ್ತಾ ಇದ್ದೀನಿ ಬಂದಾಗ ನಿಮ್ಮ ಆಶೀರ್ವಾದದಲ್ಲಿ ಬಹಳ ದೊಡ್ಡ ಶಕ್ತಿ ಇದೆ ಅಂತ ಪದೇ ಪದೇ ಹೇಳ್ತಾ ಇದ್ದೆ ನಿಮ್ಮ ಆಶೀರ್ವಾದ ಶಕ್ತಿ ಇಲ್ಲಿ ಮನೆಯಲ್ಲಿ ತನ್ನಿಲ್ಸಿದೆ ಈಗಿರುವಂತಹ ಸವಾಲುಗಳನ್ನು ಎದುರಿಸೋದಕ್ಕೆ ನಿಮ್ಮ ಆಶೀರ್ವಾದದ ಶಕ್ತಿಯೇ ಅದನ್ನ ಎದುರಿಸೋದಕ್ಕೆ ನಮಗೆ ಎಲ್ಲ ರೀತಿಯ ಪ್ರೇರಣೆಯನ್ನ ಕೊಡ್ತದೆ ಅಂತ ಮಾತನ್ನು ಹೇಳ್ತಿದ್ದೆ ಇಲ್ಲಿಗೆ ಈ ಕ್ಷಣದ ನ್ಯೂಸ್ ಬುಕ್ಸಿ ನಾನು ಹೋಗಿ ಬರ್ತೀನಿ ಹೊರಡಕ್ಕೆ ಮುಂಚೆ ನಾನಂತೂ ಮಾಸ್ಕ್ ಹಾಕೋತೀನಿ ಮಾಸ್ಕ್ ಹಾಕೊಳ್ಳಿ ಮನೆಯಿಂದ ಹೊರಬೇಕಾದ್ರೆ ಸಾಮಾಜಿಕ ಅಂತರ ಮೇಂಟೈನ್ ಮಾಡಿ ಸ್ಯಾನಿಟೈಸ್ ಮಾಡ್ಕೊಳ್ಳಿ ಸೆಕೆಂಡ್ ಡೋಸ್ ವ್ಯಾಕ್ಸಿನೇಷನ್ ಹಾಕೋದನ್ನು ಮಾತ್ರ ಮಿಸ್ ಮಾಡಬೇಡಿ ಮತ್ತೆ ಸಿಗ್ತೀನಿ ಮುಂದಿನ ಸುದ್ದಿಗಳಲ್ಲಿ ಪಕ್ಕಾ ನ್ಯೂಸ್ಗೆ ನೀವು ಯಾವಾಗಲೂ ನೋಡ್ತಾ ಇರಿ ನ್ಯೂಸ್ 18 ಕನ್ನಡ
ಜಾಲ ನಮ್ಮದು, ಬಲ ನಿಮ್ಮದು. 1 2 3 ಬಿಗ್ ಬ್ರೇಕಿಂಗ್.